ಈಗ ಮಾನ್ಯ ಅಧ್ಯಕ್ಷರೇ, ಒಂದೇ ಒಂದು ಸಬ್ಮಿಷನ್ ಹೇಳಿ. ಈ ನಿಲುವಳಿ ಸೂಚನೆ ಮಂಡಿಸೋದು ಯಾಕೆ ಹೇಳಿ? ಇದು ಬಹಳ ಮಹತ್ವವಾದದ್ದು ಸಮಾಜದ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ಬಹಳ ಜರೂರಾದದ್ದು ಅಂತೇಳಿ ಇಂಥ ನಿಲುವಳಿ ಸೂಚನೆಯನ್ನ ಮಂಡಿಸ್ತೀವಿ. ಆದರೂ ಪದ್ಧತಿಗಳೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ. ಹಿಂದೆ ನಿಲುವಳಿ ಸೂಚನೆ ಅಂತಂದ್ರೆ ಮೊದಲೇ ಮಂಡಿಸ್ತಿದ್ದು, ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ತಿದ್ದು, ನೀವಿದ್ದಾಗಲೂ ಮಾಡ್ತಿದ್ರಿ, ಪ್ರಿಲಿಮಿನರಿ ಸಬ್ಮಿಷನ್ ಮಾಡ್ತಾ ಇದ್ರಿ. ಆಮೇಲೆ ನೀವು ಪ್ರಿಲಿಮಿನರಿ ಸಬ್ಮಿಷನ್ ಆದ್ಮೇಲೆ ಚರ್ಚೆಗೆ ಅವಕಾಶ ಮಾಡಿಕೊಡ್ರಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದ್ರಿ. ಈಗೇನಾಗಿದೆ, ಮತ್ತೆ ಎಲ್ಲ ಸದನದ ಎಲ್ಲ ಕಲಾಪಗಳನ್ನು ಕೂಡ ಮುಂದೂಡ್ಬಿಟ್ಟು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ ನಾವು. ಈಗ ಆ ಪದ್ಧತಿ ಕಡಿಮೆ ಆಗ್ಬಿಟ್ಟದೆ. ಇಲ್ಲ ಇಲ್ಲ, ಈಗ ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ ನಾನು, ಇಲ್ಲದವ್ರೆ ರೂಲ್ ಸಿಕ್ಸ್ಟಿನೇ ತೆಗೆದಾಕ್ಬಿಡ್ಬೇಕಾಗುತ್ತೆ. ಇಲ್ಲ ಇಲ್ಲ, ಸಿಕ್ಸ್ಟಿ ಒಳಗೆ ಇರಬೇಕು, ಆದ್ರೆ ಅಂತ ಸಂದರ್ಭದಲ್ಲಿ ಅದ್ರ ಬಳಕೆಗೆ ಅವಕಾಶ ಆಗಬೇಕು ಅಷ್ಟೇ. ನೀವು ಮಂಡೆ ಮಾಡಿದಾಗ ಕ್ವಶನ್ ಅವರು ಇದೆಲ್ಲ ಸುಮ್ಮನೆ 2 ಅವರ್ ವೇಸ್ಟ್ ಆತಾಯ್ತು. ಅದಕ್ಕೆ ಸ್ಪೀಕರ್ ಅವರು ನಿಮಗೆ ಸದನ ವೇಸ್ಟ್ ಅಂತ ಮಾಡಿದ್ದಾರೆ ಸರ್. ನಾವು ರೆಡಿ ಇದ್ದೀರಿ, ರಿಪಿಟೇಷನ್ ಬೇಡ ಅನ್ನೋದು ಅಷ್ಟಕ್ಕೆ ಮಾಡಿರೋದು, ಇನ್ನೇನು ಕಾರಣ ಇಲ್ಲ. ಪ್ರಿಲಿಮಿನರಿ ಸಬ್ಮಿಷನ್, ಆಮೇಲೆ ಮೇನ್ ಸಬ್ಮಿಷನ್, ಮತ್ತೆ ಎಲ್ಲ ರಿಪಿಟೇಷನ್ ಆಗುತ್ತೆ ಅನ್ನೋದಕ್ಕೆ ವಿಷಯದ ಪ್ರಾಮುಖ್ಯತೆ ಹಿನ್ನೆಲೆಯಲ್ಲಿ ಹಕ್ಕಿನ ಕೊಟ್ಟಿದ್ದೀನಿಲ್ಲ. ಈಗ ನಿಮೇ ಚರ್ಚೆ ಮಾಡಿ, ನೀವೇ ಚರ್ಚೆ ಮಾಡಿ ಅಂತ ಕೊಟ್ಬಿಟ್ಟಿದ್ದೀನಿ. ಹಕ್ಕು ಮುಟ್ಟಕಾಗ್ತಾ ಇಲ್ಲ. ನಿಯಮಾವಳಿಗಳನ್ನ ನಾನು ಸದನದ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸಿ ನನಗೆ ಇರೋ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ. ನಾನು ನಿಮ್ಮ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಬೇರೆ ಎಲ್ಲ ವಿಷಯನೂ ಬದಿಗಿಟ್ಟು ನಿಮ್ಮನ್ನ ಚರ್ಚೆಗೆ ಕರೆದು ಬಿಟ್ಟಿದೆ. 2-3 ನಿಲುವಳಿ ಪ್ರಶ್ನೆ ಇರೋದ್ರಿಂದ ಜಿಗ್ನಾಗಿದೆ. ಕ್ವಶನ್ ಅವರ ಆದ್ಮೇಲೆ, ಕ್ವಶನ್ ಅವರ ಆದ್ಮೇಲೆ ಪೇಪರ್ ಗಳನ್ನೆಲ್ಲ ಮಂಡಿಸಿದ ಮೇಲೆ, ಇಲ್ಲ ಸರ್ ನಿಲುವಳಿ ಸೂಚನೆ ಲಿಖಿತ ಉತ್ತರಗಳನ್ನೆಲ್ಲ ಮಂಡಿಸಿದ ಮೇಲೆ ಆಮೇಲೆ ಮಾಡ್ತಾ ಇರೋದು. ಇಲ್ಲ ಇಲ್ಲ, ನಾವು ಪ್ರೊಸೀಜರ್ ಪ್ರಕಾರ ನಿಲುವಳಿ ಸೂಚನೆ ತಗೊಂಡ ಟೈಮಿಗೆ ತಗೊಂಡಿದ್ದೀವಿ. 2 ಇದೆ, ಬಹಳ ಜನ ಮಾತಾಡೋರಿದ್ದಾರೆ, ಒಂದೇ ಸಲ ಚರ್ಚೆ ಆರಂಭ ಮಾಡ್ಬಿಡ್ಲಿ ನೀವು ಅಂತ 16 ಆರಂಭ ಮಾಡಿ ಅಂತ ನೆನ್ನೆನು ಕೇಳ್ಕೊಂಡಿದ್ವಿ, ಇವತ್ತು ಕೇಳ್ತೀವಿ. ತಾವೇನೇನು ಕೇಳ್ಕೊಳ್ಳೋದ್ರ ಬಗ್ಗೆ ನಂದೇನ್ ತಕರಾರಿಲ್ಲ ಮಾಧುಸ್ವಾಮಿ, ಉಲ್ಲಂಘನೆ ಮಾಡೋದು ಬೇಡ ಅಂತ. ಇಲ್ಲ ಉಲ್ಲಂಘನೆ, ನಿಯಮ ತೆಗೆದುಬೇಡ. ಇಲ್ಲ ಉಲ್ಲಂಘನೆ ಆಗಿಲ್ಲ, ಅಧ್ಯಕ್ಷರಿಗೆ ನೀವು ಅಮೆಂಡ್ಮೆಂಟ್ ಮಾಡುವಾಗ, ಕಮಿಟಿ ಮೇಲೆ ಅಮೆಂಡ್ಮೆಂಟ್ ಮಾಡುವಾಗ ನಿಯಮ ತೆಗೆದು. ಇಲ್ಲ ಉಲ್ಲಂಘನೆ ಆಗಿಲ್ಲ, ತಮ್ಗೆ ಇರೋ ಅಧಿಕಾರನ ನೀವು ಬಳಸಿದಿರಿ. 69 ಕನ್ವರ್ಟ್ ಮಾಡೋದು ವೆಲ್ ವಿತ್ ಇನ್ ದಿ ಪವರ್ ನೀವು ಮಾಡಿದಿರಿ. ಅವಕಾಶ ಸಮಿಷನ್ ಯಾಕೆ ಕೊಡ್ತಾರೆ? ಮತ್ತೊಂದಾಗಿದೆ.